ಆತ್ಮೀಯ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ 2015ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನ, ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 40 ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಸೊ ಅದರಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ಕ್ವಶನ್ ನಂಬರ್ 41 ಟು ಕ್ವಶನ್ ನಂಬರ್ 50, ಸೊ ಈ ಪಾರ್ಟ್ 1 ನಲ್ಲಿ ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ, ಈ ಪಾರ್ಟ್ 2 ವಿಡಿಯೋದಲ್ಲಿ ಕ್ವಶನ್ ನಂಬರ್ 51 ನಿಂದ ಕ್ವಶನ್ ನಂಬರ್ 60 ತನಕ ಕೇಳದಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 51, a/3 ಈಸ್ ಈಕ್ವಲ್ ಟು b/4 ಈಸ್ ಈಕ್ವಲ್ ಟು c/7, ಆದರೆ a+b+c ಡಿವೈಡೆಡ್ ಬೈ c ನ ಬೆಲೆ. ಸೊ ಈ ಒಂದು ಪ್ರಶ್ನೆಯನ್ನ ಅತ್ಯಂತ ಸುಲಭವಾಗಿ ನಾವು ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, a/3 ಈಕ್ವಲ್ ಟು b/4 ಈಕ್ವಲ್ ಟು c/7. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ a=3 ಡಿನೋಮಿನೇಟರ್ ಅಲ್ಲಿ ಇರುವಂತದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. a=3, b=4, c=7. ದೆನ್ ಇಲ್ಲಿ a+b+c ಡಿವೈಡೆಡ್ ಬೈ ಸಿ ಏನಿದೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 3+4+7 ಡಿವೈಡೆಡ್ ಬೈ 7, 3+4 7+7 14, 14/7 2. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್, x^4 + 4y^4 ಇದರ ಅಪವರ್ತನಗಳು. ಸ್ನೇಹಿತರೆ, ಈ ಪ್ರಶ್ನೆಯನ್ನ ನಿಬಂಧಿತ ನಿತ್ಯ ಸಮೀಕರಣಗಳು ಕಂಡೀಷನಲ್ ಐಡೆಂಟಿಟೀಸ್ ನ ಮೇಲೆ ಕೇಳಲಾಗಿದೆ. ನಿಬಂಧಿತ ನಿತ್ಯ ಸಮೀಕರಣಗಳ ಬಗ್ಗೆ ನಾವು ಹೈಸ್ಕೂಲ್ ನಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ ಕಲ್ತಿದ್ದೇವೆ, ಕಂಡೀಷನಲ್ ಐಡೆಂಟಿಟೀಸ್ ನ ಮೇಲೆ 8 ಅಥವಾ 9 ಕ್ಲಾಸ್ ಅಲ್ಲಿ ಏನೋ ಬರುತ್ತೆ. ಹಾಗಾಗಿ ಇಲ್ಲಿ x^4 + 4y^4 ಇದರ ಅಪವರ್ತನಗಳು. ಸೊ ಇದು ಡೈರೆಕ್ಟ್ ಆಗಿ ನಾವು ಬರೀಬಹುದು, x^4 + 4y^4 ಈಕ್ವಲ್ ಟು ಇದರ ಅಪವರ್ತನಗಳು x^2 + 2y^2 - 2xy ಇಂಟು x^2 + 2y^2 + 2xy ಇದು ಇದರ ಅಪವರ್ತನಗಳು. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4. ಸೊ ಇದರ ಕನ್ಫರ್ಮೇಶನ್ ಅನ್ನ ಬೇಕಿದ್ರು ಕೂಡ ನೀವು ನೋಡಬಹುದು. ಇಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೊಳ್ಳಿ, ಈ ಟರ್ಮ್ ಇಂಟು ಈ ಟರ್ಮ್, x^4 x^2 × x^2 x^4 ಪ್ಲಸ್, ಸೊ ಇದೇ ತರ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಿ, 2x^2 y^2 ಪ್ಲಸ್ 2x^3 y ಪ್ಲಸ್ 2x^2 y^2 ಪ್ಲಸ್ 4y^4 ಪ್ಲಸ್ 4xy^3 ಮೈನಸ್ 2x^3 y ಮೈನಸ್ 4xy^3 ಮೈನಸ್ 4x^2 y^2 ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಷ್ಟು ಸಿಕ್ತು ನಮಗೆ. ಇಲ್ಲಿ ಕಾಮನ್ ಇರುವಂತಹ ಟರ್ಮ್ ಗಳನ್ನು ನೀವು ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ 2x^2 y^2 ಇಲ್ಲಿ ಇದೆ ನೋಡಿ, ಹಾಗೇನೆ ಇಲ್ಲಿ 2x^2 y^2 ಇದೆ. ಎಡಿಷನ್ ಅನ್ನ ಮಾಡಿದ್ರೆ 4x^2 y^2 ಬಂತು, ಹಾಗೇನೆ ಇಲ್ಲಿ -4x^2 y^2 ಇದೆ. ಹಾಗಾಗಿ ಈ ಟರ್ಮ್ಗೆ ಈ ಎರಡು ಟರ್ಮ್ಗಳು ಕ್ಯಾನ್ಸಲ್ ಆಗ್ತವೆ. ಹಾಗೇನೆ ಇಲ್ಲಿ ನೋಡಿ 2x^3 y ಇದೆ, ಇಲ್ಲಿ -2x^3 y ಇದೆ, ಸೊ ಅದಕ್ಕೆ ಇದು ಕ್ಯಾನ್ಸಲ್ ಆಯ್ತು. ಸೊ ಹಾಗೇನೆ ಇಲ್ಲಿ 4xy^3 ಇದೆ, ಹಾಗೇನೆ ಇಲ್ಲಿ -4xy^3 ಇದೆ, ಸೊ ಇದಕ್ಕೆ ಇದು ಕ್ಯಾನ್ಸಲ್ ಆಯ್ತು. ಹಾಗಾಗಿ ಇಲ್ಲಿ ಉಳಿದಿರುವಂತದ್ದು 4y^4 ಇಲ್ಲಿ ಉಳಿಯಿತು, ಹಾಗೇನೆ x^4 ಇಲ್ಲಿ ಉಳಿಯಿತು, x^4 + 4y^4, ಸೊ ಇದು ಇಲ್ಲಿ ಕನ್ಫರ್ಮ್ ಆಗಿದೆ. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್, 2x + y ಈಸ್ ಈಕ್ವಲ್ ಟು 3 ಮತ್ತು xy ಈಸ್ ಈಕ್ವಲ್ ಟು 1, ಆದರೆ x+y^(x-y) ನ ಬೆಲೆ. ಇದು ಬೀಜಗಣಿತದ ಮೇಲೆ ಕೇಳಿರುವಂತಹ ಪ್ರಶ್ನೆ, ಅಲ್ಜಿಬ್ರದ ಮೇಲೆ. ತುಂಬಾನೇ ಸಿಂಪಲ್, ಸರಳವಾಗಿ ಈ ಒಂದು ಪ್ರಶ್ನೆಯನ್ನ ಬಿಡಿಸಬಹುದು. ಇಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. ಗಿವನ್ 2x + y = 3 ಅಂಡ್ xy = 1, x×y = 1. ಸೊ ಇಲ್ಲಿ 2x + y = 3, y = 3 - 2x. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ x×y = 1 ಏನಿದೆ ಇದನ್ನ ಈಕ್ವೇಶನ್ 1 ಅಂತ ಕೊಡಿ. x×y = 1, ಕನ್ಸಿಡರ್ ದಿಸ್ ಆಸ್ ಈಕ್ವೇಶನ್ 1. ನೌ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ y, ಸೊ ದಿಸ್ ಒನ್. ಸೊ ಹಿಯರ್ x×y = 3 - 2x = 1, ಮಲ್ಟಿಪ್ಲಿಕೇಶನ್ 3x - 2x²
ಈಕ್ವಲ್ ಟು ಒನ್, ದೆನ್ 3x ಮೈನಸ್ 2x ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0, ಆರ್ 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಈಕ್ವಲ್ ಟು 0. ಸೊ ವಿ ಹ್ಯಾವ್ ಗಾಟ್ ದಿಸ್ ಈಕ್ವೇಶನ್, ಈ ಈಕ್ವೇಶನ್ ಸಿಕ್ತ ನಮಗೆ. ಇದೊಂದು ವರ್ಗ ಸಮೀಕರಣ. ಸೊ ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ವಿ ಕ್ಯಾನ್ ಸಾಲ್ವ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಬೈ ವೇರಿಯಸ್ ಮೆಥಡ್. ಸೊ ವಿ ಕ್ಯಾನ್ ಸಾಲ್ವ್ ದಿಸ್ ಈಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಅಪವರ್ತನ ವಿಧಾನದ ಮುಖಾಂತರ ಇದನ್ನ ಸಾಲ್ವ್ ಮಾಡಬಹುದು. 2x ಸ್ಕ್ವೇರ್ ಸ್ಪ್ಲಿಟಿಂಗ್ ಆಫ್ ಮಿಡಲ್ ಟರ್ಮ್, ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡಿ ಬರೀಬೇಕು. 2x ಸ್ಕ್ವೇರ್ ಮೈನಸ್ 2x ಮೈನಸ್ 1x ಪ್ಲಸ್ 1 ಈಕ್ವಲ್ ಟು 0. ಇಲ್ಲಿ 2x ಅನ್ನ ಬ್ರಾಕೆಟ್ ನಿಂದ ಔಟ್ ಸೈಡ್ ತಗೊಳ್ಳಿ, x ಮೈನಸ್ 1 ಮೈನಸ್ 1 ಇಂಟು x ಮೈನಸ್ 1, ದೇರ್ಫೋರ್ x ಮೈನಸ್ 1 ಇಂಟು 2x ಮೈನಸ್ 1 ಈಕ್ವಲ್ ಟು 0. x ಇಸ್ ಈಕ್ವಲ್ ಟು ಪ್ಲಸ್ 1 ಆರ್ x ಇಸ್ ಈಕ್ವಲ್ ಟು 1/2. x ಇಸ್ ಈಕ್ವಲ್ ಟು 1/2. ಸೊ ಇಲ್ಲಿ x ನ ಬೆಲೆ ಸಿಕ್ಕಿತ್ತು. ಇಲ್ಲಿ ಒಂದು ಈಕ್ವೇಶನ್ ಇದೆ, ಎಕ್ಸ್ ವೈ ಇಸ್ ಈಕ್ವಲ್ ಟು 1, ಎಕ್ಸ್ ವೈ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ನಮಗೆ y ನ ಬೆಲೆ ಕೂಡ ಇಲ್ಲಿ 1 ಅಂತ ಸಿಕ್ಕಿತ್ತು. ಎಕ್ಸ್ ವೈ ಇಸ್ ಈಕ್ವಲ್ ಟು 1, ಸೊ x ನ ಬೆಲೆ 1, 1 ಇಂಟು y ಈಕ್ವಲ್ ಟು 1, ದೇರ್ಫೋರ್ y ಈಕ್ವಲ್ ಟು 1. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಎಕ್ಸ್ ಪ್ಲಸ್ ವೈ ಟು ದ ಪವರ್ ಎಕ್ಸ್ ಮೈನಸ್ ವೈ, ಇದಕ್ಕೆ ಈ x ಅಂಡ್ y ನ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಇಲ್ಲಿ x ಪ್ಲಸ್ ವೈ, ಎಕ್ಸ್ ಅಂತ ಹೇಳಿದ್ರೆ 1, ಹಾಗೇನೆ y ಅಂತ ಹೇಳಿದ್ರೆ ಕೂಡ 1, ಟು ದ ಪವರ್ ಎಕ್ಸ್ ಮೈನಸ್ ವೈ ಅಂದ್ರೆ 1 ಮೈನಸ್ 1. ಸೊ 1 ಪ್ಲಸ್ 1 ಇಲ್ಲಿ ಬೇಸ್ 2 ಆಯ್ತು. ಸೊ ಮೇಲೆ ಪವರ್ 1 ಮೈನಸ್ 1 0, ಹಾಗಾಗಿ 2 ಟು ದ ಪವರ್ 0 ಅಂತ ಹೇಳಿದ್ರೆ ಆನ್ಸರ್ 1. ನೆಕ್ಸ್ಟ್ ಕ್ವಶನ್, 5, 2, 25, 6 ಮತ್ತು 35, 8 ಇವುಗಳ ಲಾಸಾ. ದ ಎಲ್ಸಿಎಂ ಆಫ್ 2/5, 6/25 ಆಂಡ್ 8/35 ಈಸ್. ಇಲ್ಲಿ ಭಿನ್ನರಾಶಿಗಳ ಲಾಸಾವನ್ನ ಕಂಡುಹಿಡಿಯಲಿಕ್ಕೆ ಕೇಳಲಾಗಿದೆ. ಪೂರ್ಣ ಸಂಖ್ಯೆಗಳನ್ನ ಕೊಟ್ಟಾಗ ಲಾಸಾವನ್ನ ಕಂಡುಹಿಡಿಯುವಂತದ್ದು ಅತ್ಯಂತ ಸುಲಭ. ಇಲ್ಲಿ ಭಿನ್ನರಾಶಿಗಳನ್ನ ಕೇಳಿರುವುದರಿಂದ ಇದಕ್ಕೊಂದು ಮೆಥಡ್ ಇದೆ. ಇಲ್ಲಿ ಎಲ್ಸಿಎಂ ಆಫ್ ಫ್ರಾಕ್ಷನ್ಸ್ ಈಕ್ವಲ್ ಟು ಎಲ್ಸಿಎಂ ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ಸ್, ಅಂಶಗಳ ಲಾಸಾ ಭಾಗಿಸು ಛೇದಗಳ ಮಾಸಾ. ಇದರ ಪ್ರಕಾರ ನಾವು ಭಿನ್ನರಾಶಿಗಳ ಲಾಸಾವನ್ನ ಕಂಡುಹಿಡಿಯಬಹುದು. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಭಿನ್ನರಾಶಿಗಳು 5, 2, 25, 6 ಮತ್ತು 35, 8. ಇವುಗಳಲ್ಲಿ ಅಂಶಗಳು 2, 6 ಹಾಗೂ 8. ಇಲ್ಲಿ ಅಂಶಗಳ ಲಾಸವನ್ನ ಮೊದಲು ಫೈಂಡ್ ಔಟ್ ಮಾಡ್ಕೊಳ್ಳಿ. 2, 6, 8 ಎರಡರಿಂದ ಭಾಗಿಸಿ 2, 1, 3, 2, 4. ಸೊ ಇದರ ಲಾಸ 2 × 3 × 4, 2, 3, 6, 6, 4, 24. ಹಾಗಾಗಿ ಅಂಶಗಳ ಲಾಸ 24. ಇನ್ನು ಛೇದಗಳು, ಛೇದಗಳು ಇಲ್ಲಿ 5, 25 ಹಾಗೂ 35. ಇವುಗಳ ಮಾಸವನ್ನ ಕಂಡುಹಿಡಿಯಿರಿ. 5, 25, 35. ಸೊ ಕಾಮನ್ ಆಗಿ 5 ಭಾಗಿಸಬಹುದು. 5 × 5, 5 × 5, 5. ಇನ್ನು ನೆಕ್ಸ್ಟ್ ಇಲ್ಲಿ ಇರುವಂತಹ ಸಂಖ್ಯೆ ಕಾಮನ್ ಆಗಿ ಒಂದೇ ಸಂಖ್ಯೆ ಎಟ್ ಎ ಟೈಮ್ ಭಾಗವಾಗಿ ಹೋಗುವುದಿಲ್ಲ, ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡಬಹುದು. ಹಾಗಾಗಿ ಇವುಗಳ ಲಾಸ ಸಾರಿ ಇವುಗಳ ಮಾಸ ಎಚ್ ಸಿ ಎಫ್ 5, 5, 25 ಹಾಗೂ 35 5. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಈ ಸೂತ್ರ ಏನಿದೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಅಂಶಗಳ ಲಾಸಾಹ ನಮಗೆ ಸಿಕ್ಕಿದಂಥದ್ದು 25, ಎಲ್ಸಿಎಂ ಆಫ್ ನ್ಯೂಮರೇಟರ್ಸ್ ಅಂಡ್ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ಸ್, ಛೇದಗಳ ಮಾಸ 5. ಹಾಗಾಗಿ ಈ ಭಿನ್ನರಾಶಿಗಳ ಲಾಸ 5/24 ಅಥವಾ 24/5 ಆಪ್ಷನ್ 4 ಅಲ್ಲಿ ಇದೆ. 2x³ - 5x² ಪ್ಲಸ್ ಎಕ್ಸ್ ಪ್ಲಸ್ ಎ ಮತ್ತು ax³ ಪ್ಲಸ್ 2x² - 3 ಬಹುಪದೋಕ್ತಿಗಳನ್ನು ಎಕ್ಸ್ ಮೈನಸ್ 2 ಇದರಿಂದ ಭಾಗಿಸಿದಾಗ ಕ್ರಮವಾಗಿ r1 ಮತ್ತು r2 ಶೇಷಗಳು ಉಳಿತವೆ. r1 ಈಕ್ವಲ್ ಟು r2 ಆಗಿದ್ದರೆ ಎನ ಬೆಲೆಯನ್ನ ಕಂಡುಹಿಡಿಯಿರಿ. ಈ ಒಂದು ಪ್ರಶ್ನೆಯನ್ನ ಬೀಜಗಣಿತದಲ್ಲಿ ಬರುವಂತಹ ಶೇಷ ಪ್ರಮೇಯ ರಿಮೈಂಡರ್ ಥಿಯರಂ ಈ ಒಂದು ಟಾಪಿಕ್ ನ ಮೇಲೆ ಕೇಳಲಾಗಿದೆ. 9ನೇ ಕ್ಲಾಸಲ್ಲೂ ಅಥವಾ 8ನೇ ಕ್ಲಾಸಲ್ಲೂ ಏನೋ ಈ ಒಂದು ಪ್ರಮೇಯ ಬರುತ್ತೆ. ಸೊ ಈಗ ಯಾವ ಕ್ಲಾಸ್ ನಲ್ಲಿದೆ ಗೊತ್ತಿಲ್ಲ, ನಾವಿರುವಾಗ 9ನೇ ಕ್ಲಾಸಲ್ಲಿ ಶೇಷ ಪ್ರಮೇಯ ಇತ್ತು.
ಶೇಷ ಪ್ರಮೇಯದಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ ಟು ಎ, ಸೊ ಈ ತರ ಸಬ್ಸ್ಟಿಟ್ಯೂಟ್ ಮಾಡಿ ಶೇಷ ಪ್ರಮೇಯವನ್ನು ನಾವು ನಿರೂಪಿಸ್ತೇವೆ. ಇಲ್ಲಿ ಇಲ್ಲಿ ನೋಡಿ, ಎಕ್ಸ್ ಮೈನಸ್ ಟೂ ನಿಂದ ಭಾಗಿಸಿದಾಗ, ಹಾಗಾಗಿ ಇಲ್ಲಿ ಎಕ್ಸ್ ಈಕ್ವಲ್ ಟು ಟೂ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲ ಎಕ್ಸ್ ಈಕ್ವಲ್ ಟು ಟೂ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಇದನ್ನ ಸಾಲ್ವ್ ಮಾಡಿದ್ರೆ ಆಯ್ತು. ಇಲ್ಲಿ ಎರಡು ಬಹುಪದೋಕ್ತಿಗಳಿದ್ದಾವೆ, ಟೂ ಎಕ್ಸ್ ಕ್ಯೂಬ್ ಮೈನಸ್ ವೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎ, ಮತ್ತು ಇನ್ನೊಂದು ಎಕ್ಸ್ ಕ್ಯೂಬ್ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ. ಇಲ್ಲಿ ಫಸ್ಟ್ ಪಾಲಿನೋಮಿಯಲ್ ಅಲ್ಲಿ ಟೂ ಎಕ್ಸ್ ಕ್ಯೂಬ್ ಮೈನಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಎ, ಇಲ್ಲಿ ಎಲ್ಲೆಲ್ಲ ಎಕ್ಸ್ ಕ್ಯೂಬ್ ನ ಟರ್ಮ್ ಇದೆ ಅಲ್ಲೆಲ್ಲ ನೀವು ಎಕ್ಸ್ ಈಕ್ವಲ್ ಟು ಟೂ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಹಾಗೆ ರಿಮೈಂಡರ್ ಅನ್ನ ಫಸ್ಟ್ ಪಾಲಿನೋಮಿಯಲ್ ಗೆ ರಿಮೈಂಡರ್ ಅನ್ನ ಆರ್ ಒನ್ ಅಂತ ಕೊಡಿ, ಈಕ್ವಲ್ ಟು ಆರ್ ಒನ್ ಅಂತ ಕೊಡಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಟೂ ಎಕ್ಸ್ ಕ್ಯೂಬ್ ಅಂತ ಹೇಳಿದ್ರೆ ಟೂ ಇಂಟು ಟೂ ಕ್ಯೂಬ್ ಅಂದ್ರೆ ಏಟ್ ಆಯ್ತು, ಮೈನಸ್ ಫೈವ್ ಇಂಟು ಟೂ ಸ್ಕ್ವೇರ್ ಪ್ಲಸ್ ಟೂ ಪ್ಲಸ್ ಎ ಈಕ್ವಲ್ ಟು ಆರ್ ಒನ್. ಟೂ ಇಂಟು ಟೂ ಕ್ಯೂಬ್ ಸಿಕ್ಸ್ಟೀನ್, ಮೈನಸ್ ಐದ್ನಾಕ್ಲಿ ಇಪ್ಪತ್ತು, ಪ್ಲಸ್ ಎರಡು ಪ್ಲಸ್ ಎ ಈಕ್ವಲ್ ಟು ಆರ್ ಒನ್. ಇಲ್ಲಿ ಎ ಮೈನಸ್ ಟೂ, ಹದಿನಾರು ಪ್ಲಸ್ ಎರಡು ಹದಿನೆಂಟು, ಹದಿನೆಂಟು ಮೈನಸ್ ಇಪ್ಪತ್ತು ಮೈನಸ್ ಎರಡು, ಹಾಗಾಗಿ ಎ ಮೈನಸ್ ಟೂ ಈಕ್ವಲ್ ಟು ಆರ್ ಒನ್. ಸೊ ಇದು ಫಸ್ಟ್ ಪಾಲಿನೋಮಿಯಲ್ ಆಯ್ತು. ಇದೇ ತರ ಸೆಕೆಂಡ್ ಪಾಲಿನೋಮಿಯಲ್ ಕೂಡ ಸಾಲ್ವ್ ಮಾಡ್ತಾ ಬನ್ನಿ. ಇಲ್ಲಿ ಸೆಕೆಂಡ್ ಪಾಲಿನೋಮಿಯಲ್ ಎ ಎಕ್ಸ್ ಕ್ಯೂಬ್ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ. ಇಲ್ಲಿ ಕೂಡ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಟೂ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಎ ಇಂಟು ಟೂ ಕ್ಯೂಬ್ ಪ್ಲಸ್ ಟೂ ಇಂಟು ಟೂ ಸ್ಕ್ವೇರ್ ಮೈನಸ್ ತ್ರೀ ಈಕ್ವಲ್ ಟು ಆರ್ ಟು. ಇದರ ರಿಮೈಂಡರ್ ಅನ್ನ ಆರ್ ಟು ಅಂತ ಕೊಡಿ, ಆರ್ ಟು. ಏಟ್ ಎ ಪ್ಲಸ್ ಟೂ ಇಂಟು ಫೋರ್ ಏಟ್ ಮೈನಸ್ ತ್ರೀ ಈಕ್ವಲ್ ಟು ಆರ್. ಇಲ್ಲಿ ಏನಾಯ್ತು, ಏಟ್ ಮೈನಸ್ ತ್ರೀ ಅಂತ ಹೇಳಿದ್ರೆ ಫೈವ್, ಏಟ್ ಎ ಪ್ಲಸ್ ಫೈವ್ ಈಕ್ವಲ್ ಟು ಆರ್ ಟು. ಸೊ ನೆಕ್ಸ್ಟ್ ಇಲ್ಲೊಂದು ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ, ಆರ್ ಒನ್ ಈಕ್ವಲ್ ಟು ಆರ್ ಟು, ಆರ್ ಒನ್ ಈಕ್ವಲ್ ಟು ಆರ್ ಟು, ದೇರ್ ಫೋರ್ ಎ ಮೈನಸ್ ಟೂ ಈಕ್ವಲ್ ಟು ಏಟ್ ಎ ಪ್ಲಸ್ ಫೈವ್. ಸೊ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಮೈನಸ್ ಟೂ, ಈ ಫೈವ್ ಅನ್ನ ಈ ಕಡೆ ತಗೊಂಡ್ ಬನ್ನಿ ಮೈನಸ್ ಫೈವ್. ಸೊ ಹಾಗೇನೆ ಇಲ್ಲಿ ಎ ಅನ್ನ ಇಲ್ಲಿ ಆರ್ ಎಚ್ ಎಸ್ ಗೆ ಶಿಫ್ಟ್ ಮಾಡಿ, ಇಲ್ಲಿ ಇರುವಂತಹ ಎ ಅನ್ನ ಆರ್ ಎಚ್ ಎಸ್ ಗೆ ಶಿಫ್ಟ್ ಮಾಡಿ. ಸೊ ಇಲ್ಲಿ ಇದು ಮೈನಸ್ ಆಯ್ತು, ಏಟ್ ಎ ಮೈನಸ್ ಎ ಅಂತ ಹೇಳಿದ್ರೆ ಸೆವೆನ್ ಎ, ಸೆವೆನ್ ಎ ಮೈನಸ್ ಸೆವೆನ್ ಈಕ್ವಲ್ ಟು ಸೆವೆನ್ ಎ, ಎ ಈಕ್ವಲ್ ಟು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಸೆವೆನ್, ದೇರ್ ಫೋರ್ ಅವರು ಕೇಳಿರುವಂತದ್ದು ಎನ ಮೇಲೆ, ದೇರ್ ಫೋರ್ ಎ ಈಕ್ವಲ್ ಟು ಮೈನಸ್ ಒನ್, ಆಪ್ಷನ್ ಒನ್ ನಲ್ಲಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್, ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಯಾವುದು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒಂದು ಬಹುಪದೋಕ್ತಿಯ ಒಂದು ಅಪವರ್ತನವಾಗಿದೆ. ವಿಚ್ ಒನ್ ಅಮಂಗ್ ದ ಫಾಲೋವಿಂಗ್ ಈಸ್ ಆಲ್ವೇಸ್ ದ ಫ್ಯಾಕ್ಟರ್ ಆಫ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್. ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿ ಪಾಲಿನೋಮಿಯಲ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್. ಇಲ್ಲಿ ಕೊಟ್ಟಿರುವಂತಹ ಈ ನಾಲ್ಕು ಆಯ್ಕೆಗಳಲ್ಲಿ ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ನ ಅಪವರ್ತನ ಆಗಿರ್ತದೆ ಅನ್ನುವಂತ ಪ್ರಶ್ನೆ. ಪುಟ್ ಎನ್ ಇಸ್ ಈಕ್ವಲ್ ಟು ಒನ್, ಪುಟ್ ಎನ್ ಇಸ್ ಈಕ್ವಲ್ ಟು ಒನ್. ಸೊ ಇಲ್ಲಿ ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಈ ಪಾಲಿನೋಮಿಯಲ್ ನ ಬರ್ಕೊಳ್ಳಿ, ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಅಂತ ಹೇಳಿದ್ರೆ ಎಕ್ಸ್ ಟು ದ ಪವರ್ ಒನ್ ಮೈನಸ್ ಒನ್ ಅಂತಂದ್ರೆ ಎಕ್ಸ್ ಮೈನಸ್ ಒನ್. ದೆನ್ ಪುಟ್ ಎನ್ ಇಸ್ ಈಕ್ವಲ್ ಟು ಟೂ. ಸೊ ವಾಟ್ ಹ್ಯಾಪನ್ಸ್, ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್, ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಒನ್. ಈ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಏನಿದೆ ಇದನ್ನು ನಾವು ಫ್ಯಾಕ್ಟರೈಸ್ ಮಾಡಬಹುದು, ಅಥವಾ ನಿಬಂಧಿತ ನಿತ್ಯ ಸಮೀಕರಣಗಳು ಏನಿದ್ದಾವೆ ನೋಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ರೂಪದಲ್ಲಿ ಇದ್ದಾಗ ನಾವು ಅದನ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಬರೀಬಹುದು, ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ಒನ್. ನೆಕ್ಸ್ಟ್ ನೋಡಿ, ಪುಟ್ ಎನ್ ಇಸ್ ಈಕ್ವಲ್ ಟು ತ್ರೀ, ಪುಟ್ ಎನ್ ಇಸ್ ಈಕ್ವಲ್ ಟು ತ್ರೀ, ದೆನ್ ವಾಟ್ ಹ್ಯಾಪನ್ಸ್, ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಇದು ಪಾಲಿನೋಮಿಯಲ್, ಎಕ್ಸ್ ಟು ದ ಪವರ್ ತ್ರೀ ಮೈನಸ್ ಒನ್ ಸೊ ಈಕ್ವಲ್ ಟು. ಇಲ್ಲಿ ನಿಬಂಧಿತ ನಿತ್ಯ ಸಮೀಕರಣದಲ್ಲಿ ನಮಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೊ ಇದರ ಸೂತ್ರ ಗೊತ್ತಿದೆ. ಸೊ ಇದರ ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈಕ್ವಲ್ ಟು ಎ ಮೈನಸ್ ಬಿ, ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ಇದರ ಪ್ರಕಾರ ನಾವು ಯಾವ ತರ ಬರಿಬಹುದು ಅಂತ ಹೇಳಿದ್ರೆ
ಇಲ್ಲಿ ಎ ಮೈನಸ್ ಬಿ ಅಂದ್ರೆ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ಫ್ಯಾಕ್ಟರೈಸೇಷನ್ ಮಾಡಿ ಬರ್ಕೊಂಡ್ವಿ. ಸೊ ಎಲ್ಲವನ್ನ ಕೂಡ ಗಮನಿಸಿ ನಾವು ಎನ್ ಇಸ್ ಈಕ್ವಲ್ ಟು ಒನ್ ಟೂ ತ್ರೀ ಸೊ ಈ ತರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು ಇದನ್ನ ಇನ್ನು ಕೂಡ ಕಂಟಿನ್ಯೂ ಮಾಡಿದ್ರೆ ಪುಟ್ ಎನ್ ಇಸ್ ಈಕ್ವಲ್ ಟು ಫೋರ್ ಅಪ್ ಟು ಎನ್ ಇಸ್ ಈಕ್ವಲ್ ಟು ಎನ್. ಸೊ ಈ ತರ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗಿ ಕೂಡ ಇಲ್ಲಿ ನೀವು ಗಮನಿಸಿ ಈ ಮೂರು ಕಡೆಗಳಲ್ಲಿ ಫ್ಯಾಕ್ಟರೈಸೇಷನ್ ಮಾಡಿ ನಮಗೆ ಬಂದಂತ ಟರ್ಮ್ ಗಳನ್ನ ಗಮನಿಸಿ. ಪುಟ್ ಎನ್ ಇಸ್ ಈಕ್ವಲ್ ಟು ಒನ್ ಮಾಡಿದಾಗ ಎನ್ ಇಸ್ ಈಕ್ವಲ್ ಟು ಒನ್ ಕನ್ಸಿಡರ್ ಮಾಡಿದಾಗ ಇಲ್ಲಿ ಎಕ್ಸ್ ಮೈನಸ್ ಒನ್ ಈ ಫ್ಯಾಕ್ಟರ್ ಇದೆ. ಸೊ ಎಕ್ಸ್ ಮೈನಸ್ ಒನ್ ಇದೆ. ಹಾಗೇನೆ ಇಲ್ಲಿ ಪುಟ್ ಎನ್ ಇಸ್ ಈಕ್ವಲ್ ಟು ಟೂ ಮಾಡಿದಾಗ ಕೂಡ ಇಲ್ಲಿ ಎಕ್ಸ್ ಮೈನಸ್ ಒನ್ ಒಂದು ಫ್ಯಾಕ್ಟರ್ ಆಗಿರ್ತದೆ. ಹಾಗೇನೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಮಾಡಿದಾಗ ಕೂಡ ಹಾಗೇನೆ ಎನ್ ಇಸ್ ಈಕ್ವಲ್ ಟು ತ್ರೀ ಮಾಡಿದ್ರು ಕೂಡ ಇಲ್ಲಿ ಎಕ್ಸ್ ಮೈನಸ್ ಒನ್ ಅನ್ನೋದು ಫ್ಯಾಕ್ಟರ್ ಆಗಿದೆ. ಸೊ ಇದನ್ನ ನಾವು ಇನ್ನೂ ಕಂಟಿನ್ಯೂ ಮಾಡಿದ್ರು ಕೂಡ ಇಲ್ಲಿ ಎಕ್ಸ್ ಮೈನಸ್ ಒನ್ ಅನ್ನುವಂಥದ್ದು ಯಾವಾಗಲೂ ಒಂದು ಫ್ಯಾಕ್ಟರ್ ಆಗಿ ಇರ್ತದೆ. ಹಾಗಾಗಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಎಕ್ಸ್ ಮೈನಸ್ ಒನ್ ಅನ್ನುವಂತ ಟರ್ಮ್ ಏನಿದೆ ಇದು ಯಾವಾಗಲೂ ಈ ಕೊಟ್ಟಂತಹ ಬಹುಪದೋಕ್ತಿಯ ಒಂದು ಅಪವರ್ತನವಾಗಿರುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಟು ಎಕ್ಸ್ ಮೈನಸ್ ಒನ್. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ ಘನಮೂಲ ಒಂಬತ್ತು ಪ್ಲಸ್ ಘನಮೂಲ ಹದಿನಾರು ಮೈನಸ್ ಘನಮೂಲ ಹನ್ನೆರಡು ಮತ್ತು ಇದರ ಅಕರಣೀಕಾರಕದ ಗುಣಲಬ್ಧವು ದ ಪ್ರೊಡಕ್ಟ್ ಆಫ್ ಕ್ಯೂಬ್ ರೂಟ್ ಆಫ್ ನೈನ್ ಪ್ಲಸ್ ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟೀನ್ ಮೈನಸ್ ಕ್ಯೂಬ್ ರೂಟ್ ಆಫ್ ಟ್ವೆಲ್ವ್ ಆಂಡ್ ಇಟ್ಸ್ ಕಾಂಜುಗೇಟ್ ಸರ್ಡಿಸ್. ಇದು ಕರಣಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಕರಣಿಗಳ ಅಕರಣೀಕರಣ ರ್ಯಾಷನಲೈಸೇಷನ್ ಆಫ್ ಅಸರ್ಡ್ ಬಟ್ ಇದು. ಸೊ ಈ ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ. ಬಟ್ ಇಲ್ಲಿ ಕೊಟ್ಟಂತಹ ಕರಣಿ ಏನಿದೆ ಇದರಲ್ಲಿ ಮೂರು ಕರಣಿಗಳು ಇದಾವೆ. ಸೊ ಬೈನೋಮಿಯಲ್ ಸರ್ಡ್ಸ್ ಗಳನ್ನ ನಾವು ಈಸಿಯಾಗಿ ರ್ಯಾಷನಲೈಸೇಷನ್ ಮಾಡಬಹುದು. ಬಟ್ ಇಲ್ಲಿ ಹಾಗಾಗಿ ನಾನು ಇದನ್ನ ಮಾಡ್ತಾ ಹೋದ್ರು ಕೂಡ ನನಗೆ ಇಲ್ಲಿ ಅವರು ಕೊಟ್ಟಂತಹ ಆಪ್ಷನ್ ಅಲ್ಲಿ ಇರುವಂತಹ ಉತ್ತರಗಳು ಸಿಗ್ಲಿಲ್ಲ. ಹಾಗಾಗಿ ನಾನು ಈ ಪ್ರಶ್ನೆಯನ್ನ ಇಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ನಿಮ್ಮಲ್ಲಿ ಯಾರಾದ್ರೂ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡಿದ್ರೆ ಸೊ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಮುಂದಿನ ಪ್ರಶ್ನೆ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು ಆರು ಸರಳ ಕೋನಗಳಿಗೆ ಸಮವಾಗಿದ್ದರೆ ಬಹುಭುಜಾಕೃತಿಯು ಹೊಂದಿರುವಂತಹ ಬಾಹುಗಳ ಸಂಖ್ಯೆ. ಇದು ನಿಯಮಿತ ಬಹುಭುಜಾಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಪ್ರಶ್ನೆಯಲ್ಲಿ ಏನ್ ಹೇಳಿದರೆ ಅಂತ ಹೇಳಿದ್ರೆ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು ಆರು ಸರಳ ಕೋನಗಳಿಗೆ ಸಮ. ಸರಳ ಕೋನ ಅಂತ ಹೇಳಿದ್ರೆ ನೂರ ಎಂಬತ್ತು ಡಿಗ್ರಿ. ಸಮ್ ಆಫ್ ಇಂಟೀರಿಯರ್ ಆಂಗಲ್ ಆಫ್ ಎ ಪಾಲಿಗಾನ್ ಇಸ್ ಗಿವನ್ ಬೈ ಎನ್ ಮೈನಸ್ ಟೂ ಇಂಟು 180 ವೇರ್ ಎನ್ ಇಸ್ ದ ನಂಬರ್ ಆಫ್ ಸೈಡ್ಸ್. ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಎನ್ ಮೈನಸ್ ಟೂ ಇಂಟು 180 ಇದು ಆರು ಸರಳ ಕೋನಗಳಿಗೆ ಸಮ. ಆರು ಸರಳ ಕೋನ ಒಂದು ಸರಳ ಕೋನ ಅಂತ ಹೇಳಿದ್ರೆ ನೂರ ಎಂಬತ್ತು ಡಿಗ್ರಿ. ಆರು ಸರಳ ಕೋನ ಅಂತ ಹೇಳಿದ್ರೆ ಆರು ಇಂಟು ನೂರ ಎಂಬತ್ತು ಡಿಗ್ರಿ. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ನೂರ ಎಂಬತ್ತು ನೂರ ಎಂಬತ್ತು ಕ್ಯಾನ್ಸಲ್ ಆಗಿತ್ತು. ಎನ್ ಮೈನಸ್ ಟೂ ಈಕ್ವಲ್ ಟು ಸಿಕ್ಸ್ ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು ಸಿಕ್ಸ್ ಪ್ಲಸ್ ಟೂ ದೇರ್ ಫೋರ್ ಎನ್ ಈಕ್ವಲ್ ಟು ಏಟ್. ಸೊ ಹಾಗಾಗಿ ಆ ಒಂದು ಬಹುಭುಜಾಕೃತಿಯಲ್ಲಿ ಹೊಂದಿರುವಂತಹ ಬಾಹುಗಳ ಸಂಖ್ಯೆ ಎಂಟು. ಅದೊಂದು ಅಷ್ಟಭುಜ. ಆಪ್ಷನ್ ತ್ರೀ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಮೈನಸ್ ಸಿ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣ ಮೂಲಗಳ ಮೊತ್ತವು ಸಮೀಕರಣ ಮೂಲಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿದ್ದರೆ ಕೆಳಗಿನವುಗಳಲ್ಲಿ ಯಾವುದು ಸರಿ. ಇಫ್ ದ ಸಮ್ ಆಫ್ ರೂಟ್ಸ್ ಆಫ್ ದ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಮೈನಸ್ ಸಿ ಈಕ್ವಲ್ ಟು ಝೀರೋ ಈ ಸೇಮ್ ಆಸ್ ದ ಸಮ್ ಆಫ್ ದೇರ್ ಸ್ಕ್ವೇರ್ಸ್ ವಿಚ್ ಒನ್ ಇಸ್ ಟ್ರೂ. ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ವರ್ಗ ಸಮೀಕರಣವು ಎರಡು ಮೂಲಗಳನ್ನು ಹೊಂದಿರುತ್ತದೆ. ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ ಟೂ ರೂಟ್ಸ್ ಎಂ ಅಂಡ್ ಎನ್ ಆರ್ ದ ರೂಟ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇಲ್ಲಿ ಎಂ ಮತ್ತು ಎನ್ ಗಳು ಈ ಕೊಟ್ಟಂತಹ ವರ್ಗ ಸಮೀಕರಣದ ಮೂಲಗಳು ಆಗಿರ್ಲಿ. ಸೊ ಹಾಗೇನೆ ನಮಗೆ ವರ್ಗ ಸಮೀಕರಣದ ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಈಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಅವರು ಕೊಟ್ಟಿರುವಂತಹ ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಮೈನಸ್ ಸಿ ಈಕ್ವಲ್ ಟು ಝೀರೋ ಇಲ್ಲಿ ಆದರ್ಶ ರೂಪಕ್ಕೆ ಹೋಲಿಸಿದಾಗ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ನ ಬೆಲೆಯನ್ನು ನಾವು ಇಲ್ಲಿ ಬರಿಬೇಕು. ಸೊ ಆಗ
ಎ ಈಕ್ವಲ್ ಟು ಒನ್ ಏನು ಇಲ್ಲ ಅಂತ ಹೇಳಿದ್ರೆ, ಸಹಗುಣಕ ಏನು ಇಲ್ಲ ಅಂತ ಹೇಳಿದ್ರೆ ಒನ್. ಹಾಗೇನೆ ಬಿ ಈಕ್ವಲ್ ಟು ಮೈನಸ್ ಬಿ, ಮೈನಸ್ ಇದೆ ಮೈನಸ್ ಬಿ. ಸಿ ಈಕ್ವಲ್ ಟು ಮೈನಸ್ ಸಿ. ಮೂಲಗಳ ಮೊತ್ತ, ಮೂಲಗಳ ಮೊತ್ತ ಎಂ ಪ್ಲಸ್ ಎನ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೂಲಗಳ ಮೊತ್ತ, ವರ್ಗ ಸಮೀಕರಣದ ಮೂಲಗಳ ಮೊತ್ತ ಎಂ ಪ್ಲಸ್ ಎನ್ ಸಮ ಮೈನಸ್ ಬಿ ಬೈ ಎ. ಸೊ ಇಲ್ಲಿ ಬಿನ ಬೆಲೆ ಮೈನಸ್ ಬಿ, ಸೊ ಹಾಗಾಗಿ ಮೈನಸ್ ಆಫ್ ಮೈನಸ್ ಬಿ ಡಿವೈಡೆಡ್ ಬೈ ಎನ ಬೆಲೆ ಒಂದು, ಹಾಗಾಗಿ ಮೈನಸ್ ಆಫ್ ಮೈನಸ್ ಪ್ಲಸ್ ಹಾಗಾಗಿ ಬಿ. ಸೊ ಎಂ ಪ್ಲಸ್ ಎನ್ ಈಕ್ವಲ್ ಟು ಬಿ. ಪ್ರೊಡಕ್ಟ್ ಆಫ್ ರೂಟ್ಸ್ ಎಂ ಇಂಟು ಎನ್ ಈಕ್ವಲ್ ಟು, ಇದನ್ನ ನಾವು ಯಾವ ತರ ಮಾಡ್ಬೇಕಂತ ಹೇಳಿದ್ರೆ ಸಿ ಬೈ ಎ, ಸಿ ಬೈ ಎ. ಸೊ ಹಿಯರ್ ಸಿ ಈಸ್ ಮೈನಸ್ ಸಿ ಬೈ ಎ ಇಸ್ ಒನ್, ಹಾಗಾಗಿ ಮೈನಸ್ ಸಿ. ಸೊ ಇಲ್ಲಿ ನಮಗೆ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧ ಸಿಕ್ಕಿತು. ಇನ್ನು ಪ್ರಶ್ನೆಯಲ್ಲಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಇಲ್ಲಿ ಮೂಲಗಳ ಮೊತ್ತವು ಸಮೀಕರಣದ ಈ ಮೂಲಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಮೂಲಗಳ ಮೊತ್ತ ಏನು? ಎಂ ಪ್ಲಸ್ ಎನ್. ಇದು ಮೂಲಗಳ ವರ್ಗಗಳ ಮೊತ್ತಕ್ಕೆ ಸಮ. ಮೂಲದ ಒಂದು ಮೂಲ ಎಂ ಆದ್ರೆ ಇನ್ನೊಂದು ಮೂಲ ಎನ್, ಹಾಗಾಗಿ ಮೂಲಗಳ ವರ್ಗಗಳು ಎಂ ಸ್ಕ್ವೇರ್, ಅವುಗಳ ಮೊತ್ತ ಅಂದ್ರೆ ಆಡ್ ಮಾಡಬೇಕು ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್. ಸೊ ಇಲ್ಲಿ ನಮಗೆ ಎ ಪ್ಲಸ್ ಬಿ, ಸೊ ಇಲ್ಲಿ ಬರೀತಿದ್ದೇನೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ. ಇದು ನಮಗೆ ಗೊತ್ತಿರುವಂತದ್ದು ನಿತ್ಯ ಸಮೀಕರಣ. ಇಲ್ಲಿ ಅದೇ ತರ ಎಂ ಪ್ಲಸ್ ಎನ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಟು ಎಂ ಎನ್. ಸೊ ಈ ತರ ಆಗುತ್ತೆ. ಇಲ್ಲಿ ನೋಡಿ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂತ ಇದೆ, ಹಾಗಾಗಿ ಇಲ್ಲಿ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಈಕ್ವಲ್ ಟು ಎಂ ಪ್ಲಸ್ ಎನ್ ಹೋಲ್ ಸ್ಕ್ವೇರ್ ಮೈನಸ್ ಟು ಎಂ ಎನ್. ಸೊ ಈ ತರ ನಾವು ಬರೀಬಹುದು. ಸೊ ಹಾಗಾಗಿ ಇಲ್ಲಿ ಎಂ ಪ್ಲಸ್ ಎನ್ ಇದನ್ನೇ ಬರ್ಕೊಳ್ಳಿ ಎಲ್ ಎಚ್ ಎಸ್ ಅಲ್ಲಿ. ಇಲ್ಲಿ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ನ ಬದಲಿಗೆ ಇಲ್ಲಿ ನೀವು ಯಾವ ತರ ಬರಿಬಹುದು ಅಂತ ಹೇಳಿದ್ರೆ, ಇಲ್ಲಿ ಎಂ ಪ್ಲಸ್ ಎನ್ ಹೋಲ್ ಸ್ಕ್ವೇರ್ ಮೈನಸ್ ಟು ಎಂ ಎನ್ ಅಂತ ಹೇಳಿ ಬರ್ಕೊಳ್ಬಹುದು. ಎಂ ಪ್ಲಸ್ ಎನ್ ಹೋಲ್ ಸ್ಕ್ವೇರ್ ಮೈನಸ್ ಟು ಎಂ ಎನ್. ಇಲ್ಲಿ ನಮಗೆ ಎಂ ಪ್ಲಸ್ ಎನ್ ಅಂದ್ರೆ ಮೂಲಗಳ ಮೊತ್ತ ಗೊತ್ತಿದೆ, ಎಷ್ಟು ಬಿ, ಬಿ ಈಕ್ವಲ್ ಟು ಎಂ ಪ್ಲಸ್ ಎನ್ ಮೂಲಗಳ ಮೊತ್ತ ಬಿ ಸ್ಕ್ವೇರ್ ಮೈನಸ್ ಟು ಇಂಟು ಮೂಲಗಳ ಗುಣಲಬ್ಧ ಎಂ ಎನ್. ಸೊ ಎಂ ಎನ್ ಎಷ್ಟು ಬಂದಿದೆ? ಮೈನಸ್ ಸಿ, ಮೈನಸ್ ಸಿ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ, ಬಿ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಮೈನಸ್ ಇಂಟು ಮೈನಸ್ ಟು ಇಂಟು ಮೈನಸ್ ಸಿ ಪ್ಲಸ್ ಟು ಸಿ ಪ್ಲಸ್ ಟು ಸಿ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಪ್ಲಸ್ ಟು ಸಿ ಈಕ್ವಲ್ ಟು ಬಿ, ಆಪ್ಷನ್ ಒನ್. ಬಿ ಸ್ಕ್ವೇರ್ ಪ್ಲಸ್ ಟು ಸಿ ಈಕ್ವಲ್ ಟು ಬಿ, ಆಪ್ಷನ್ ಒನ್. ಮುಂದಿನ ಪ್ರಶ್ನೆಯನ್ನು ಗಮನಿಸಿ, ಒಂದು ತ್ರಿಭುಜದ ವಿಸ್ತೀರ್ಣವು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮತ್ತು ಇದರ ಒಂದು ಬಾಹು ಎಕ್ಸ್ ಪ್ಲಸ್ ಟು ಆಗಿದ್ದರೆ ಈ ಬಾಹುವಿಗೆ ಎಳೆದ ಎತ್ತರ. ಎ ಟ್ರಯಾಂಗಲ್ ಹ್ಯಾಸ್ ಅನ್ ಏರಿಯಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಅಂಡ್ ಒನ್ ಆಫ್ ಇಟ್ಸ್ ಸೈಡ್ ಈಸ್ ಎಕ್ಸ್ ಪ್ಲಸ್ ಟು, ದ ಕರೆಸ್ಪಾಂಡಿಂಗ್ ಆಲ್ಟಿಟ್ಯೂಡ್ ಆಫ್ ಟ್ರಯಾಂಗಲ್ ಈಸ್. ಇಲ್ಲಿ ನಾವು ತ್ರಿಭುಜದ ಎತ್ತರವನ್ನ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ಎ ಸಮ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಏರಿಯಾ ಆಫ್ ಎ ಟ್ರಯಾಂಗಲ್ ಎ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಫ್ ಬಿ ಎಚ್. ಇಲ್ಲಿ ಅವರು ಏರಿಯಾವನ್ನ ಕೊಟ್ಟಿದ್ದಾರೆ. ಒಂದು ತ್ರಿಭುಜದ ವಿಸ್ತೀರ್ಣ ಎ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್, ಇದು ತ್ರಿಭುಜದ ಅವರು ಕೊಟ್ಟಿರುವಂತಹ ತ್ರಿಭುಜದ ವಿಸ್ತೀರ್ಣ. ಹಾಗೇನೆ ಇನ್ನೊಂದು ಬಾಹುವಿನ ಉದ್ದ, ಇನ್ನೊಂದು ಬಾಹುವಿನ ಉದ್ದ ಅದನ್ನ ನಾವು ಪಾದ ಅಂತ ಹೇಳಿ ಇಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಎಕ್ಸ್ ಪ್ಲಸ್ ಟು, ಸೊ ಇಲ್ಲಿ ನಾವು ಈ ತರ ಬರಿಬಹುದು ಎಕ್ಸ್ ಪ್ಲಸ್ ಟು, ಈ ಬಾಹುವಿನ ಉದ್ದ ಎಕ್ಸ್ ಪ್ಲಸ್ ಟು. ಸೊ ಇದು ಟ್ರಯಾಂಗಲ್ ಎ ಬಿ ಸಿ ಆಗಿರಲಿ, ಟ್ರಯಾಂಗಲ್ ಎ ಬಿ ಸಿ. ಸೊ ಹಾಗೇನೆ ಈ ಒಂದು ತ್ರಿಭುಜದ ವಿಸ್ತೀರ್ಣ ಎ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್, ಇದು ವಿಸ್ತೀರ್ಣ. ಸೊ ಇಲ್ಲಿ ಎ ಬಿಂದುವಿನಿಂದ ಬಿ ಸಿಗೆ, ಎ ಬಿಂದುವಿನಿಂದ ಪಾದಕ್ಕೆ ಒಂದು ಎತ್ತರವನ್ನ ಒಂದು ಲೈನ್ ಅನ್ನ ಎರೆಯಲಾಗಿದೆ. ಸೊ ಇದು ಎತ್ತರ, ತ್ರಿಭುಜದ ಎತ್ತರ, ಇದನ್ನ ನಾವು ತ್ರಿಭುಜದ ಎತ್ತರ ಅಂತ ಕರಿತೇವೆ, ಇದನ್ನ ಎಚ್ ಅಂತ ಕೊಡಿ. ಹಾಗಾಗಿ ಇಲ್ಲಿ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಅವರೇ ಕೊಟ್ಟಿದ್ದಾರೆ, ಈಕ್ವಲ್ ಟು ಹಾಫ್ ಇಂಟು ಇಲ್ಲಿ ಎಕ್ಸ್ ಪ್ಲಸ್ ಟು
ಪಾದದ ಅಳತೆ ಇಂಟು ಎಚ್ ಅದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಅಂತಿದೆ, ಹಾಗಾಗಿ ಇಲ್ಲಿ ಇದನ್ನ ಇಲ್ಲಿ ಬ್ರಾಕೆಟ್ ನಿಂದ ಔಟ್ ಸೈಡ್ ಎಕ್ಸ್ ಅನ್ನ ತಗೊಳ್ಳಿ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟೂ ಆಯ್ತು. ನೆಕ್ಸ್ಟ್ ಹಾಫ್ ಇಂಟು ಎಕ್ಸ್ ಪ್ಲಸ್ ಟೂ ಇಂಟು ಎಚ್, ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಅಂಡ್ ಆರ್ ಎಚ್ ಎಸ್ ಅಲ್ಲಿ ಎಕ್ಸ್ ಪ್ಲಸ್ ಟೂ ಟರ್ಮ್ ಇದೆ, ಹಾಗಾಗಿ ಇಲ್ಲಿ ಈ ಟರ್ಮ್ ಅಂಡ್ ಈ ಟರ್ಮ್ ಕ್ಯಾನ್ಸಲ್ ಆಯ್ತು. ಹಾಗಾಗಿ ಇಲ್ಲಿ ಉಳಿದಿರುವಂತದ್ದು ಎಕ್ಸ್ ಈಕ್ವಲ್ ಟು ಹಾಫ್ ಇಂಟು ಎಚ್, ಸೊ ಇಲ್ಲಿ ಎಚ್ ಈಕ್ವಲ್ ಟು ಟೂ ಎಕ್ಸ್. ಹಾಗಾಗಿ ಇಲ್ಲಿ ತ್ರಿಭುಜದ ಎತ್ತರ ಆಪ್ಷನ್ ಒನ್ ಟೂ ಎಕ್ಸ್.